ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 6ನೇ ತರಗತಿಯಲ್ಲಿ ಬರುವ ದೊಡ್ಡವರ ದಾರಿ ಎನ್ನುವ ಮೊದಲನೆಯ ಗದ್ಯದ ಸಾರಾಂಶನ ನೋಡೋಣ. ಓಕೆ, ಇಲ್ಲಿ ದೊಡ್ಡವರ ದಾರಿ ಅಂತಕ್ಕಂಥ ಒಂದು ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಹಿರಿಯರು ನಡೆದು ಬಂದಿರತಕ್ಕಂಥ ದಾರಿ ಯಾವ ರೀತಿಯಾಗಿತ್ತು, ಅದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಾವು ಈ ಒಂದು ಗದ್ಯದಲ್ಲಿ ನೋಡ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೀತವೆ ಅಲ್ವಾ. ಅವು ಸಿಹಿಯಾಗಿರ್ಬೋದು ಅಥವಾ ಕಹಿಯಾಗಿರ್ಬೋದು, ಸಂದರ್ಭಕ್ಕೆ ಅನುಗುಣವಾಗಿ ಆ ಘಟನೆಗಳು ನಮಗೆ ಕೆಲವೊಂದು ಬಾರಿ ನೋವನ್ನುಂಟು ಮಾಡ್ತವೆ, ಕೆಲವೊಂದು ಬಾರಿ ಸಂತೋಷವನ್ನುಂಟು ಮಾಡ್ತವೆ. ಆ ಘಟನೆಗಳ ಮುಖಾಂತರ ನಮಗೆ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ಅನುಭವ ದೊರೆಯುತ್ತೆ, ಜೊತೆಗೆ ಜೀವನದ ಪಾಠ ಕೂಡ ನಮಗೆ ಗೊತ್ತಾಗುತ್ತೆ ಅಲ್ವಾ. ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ನಮಗೆ ಏನಾದರೂ ಒಂದು ಅನುಭವ ಆಗಿದೆ ಅಂದರೆ ಅದರಿಂದ ಏನಾಗುತ್ತೆ, ನಮ್ಮ ಜೀವನಕ್ಕೆ ಒಂದು ಉತ್ತಮವಾದ ಪಾಠ ದೊರೆತಂತಾಗುತ್ತೆ ಅಲ್ವಾ. ಅದರಿಂದ ಮನುಷ್ಯ ಏನಾಗ್ತಾನೆ, ಹೆಚ್ಚೆತ್ಕೊಳ್ತಾನೆ. ಹಾಗಾಗಿ ದೊಡ್ಡವರು ಅನುಸರಿಸಿರ್ತಕ್ಕಂಥ ಮಾರ್ಗಗಳನ್ನು, ಅವರು ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಅವು ಯಾವ ರೀತಿ ಇದ್ವು ಅನ್ನೋದನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಅಲ್ವಾ. ಈ ರೀತಿಯಾಗಿ ಅಂಥವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಮ್ಮ ಬೆಳಕಿನ ಆಶಾಕಿರಣಗಳನ್ನಾಗಿ ಹೇಗೆ ಮಾಡಿಕೊಳ್ಬೇಕು ಅನ್ನೋದೇ ಈ ಒಂದು ಗದ್ಯದ ಆಶಯ. ಈ ಗದ್ಯದಲ್ಲಿ ದಾರ್ಶನಿಕರಾದ ಮತ್ತು ಇತರರಿಗೆ ದಾರಿದೀಪವಾಗಬಲ್ಲ ಇಬ್ಬರು ಮಹನೀಯರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅವ್ರ ಬದುಕು ಹೇಗಿತ್ತು, ಅವರು ಯಾವ ರೀತಿಯಾಗಿ ಜೀವನ ಮಾಡಿದರು, ಅದು ನಮ್ಮ ಬದುಕಿಗೆ ಯಾವ ರೀತಿಯಾದ ಒಂದು ಮಾರ್ಗನ ತೋರಿಸುತ್ತೆ, ಅದು ನಮಗೆ ಹೇಗೆ ಬೆಳಕನ್ನು ನೀಡುತ್ತೆ ಅನ್ನೋದನ್ನು ನಾವು ಈ ಗದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಗದ್ಯದ ಲೇಖಕರ ಪರಿಚಯನ ನೋಡೋಣ ಸರಿನಾ. ಒಬ್ಬ ಬರಹಗಾರ ಅಂದಾಜು ಎಷ್ಟು ಪುಸ್ತಕಗಳನ್ನು ಬರಿಬೋದು ನೀವೇ ಹೇಳಿ. 10 ಇಲ್ಲ 20, ಇನ್ನೂ ಹೆಚ್ಚಂದರೆ 100 ಪುಸ್ತಕಗಳನ್ನು ಬರಿಬೋದು. ಆದರೆ ಕನ್ನಡದ ಪ್ರಸಿದ್ಧ ಬರಹಗಾರರಾದ ಬೇಗೋ ರಮೇಶ್ ಅವರು ರಚಿಸಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ಎಷ್ಟು ಗೊತ್ತಾ, 600 ಸಮೀಪದ್ದು. ಹತ್ತತ್ರ ಅವರು 600 ಪುಸ್ತಕಗಳನ್ನು ಏನು ಮಾಡಿದ್ದಾರೆ, ಬರೆದಿದ್ದಾರೆ. 600 ಪುಸ್ತಕಗಳನ್ನು ರಚನೆ ಮಾಡೋದಂದರೆ ಸುಮ್ಮನೆನಾ, ಅದರ ಹಿಂದೆ ಎಷ್ಟೊಂದು ಪ್ರಯತ್ನ ಇರುತ್ತೆ, ಎಷ್ಟೊಂದು ಶ್ರಮ ಇರುತ್ತೆ, ಅವರ ಆಲೋಚನೆ ಎಂಥದ್ದಾಗಿರುತ್ತೆ, ಅವರ ಕ್ರಿಯಾಶೀಲತೆ ಎಂಥದ್ದಾಗಿರುತ್ತೆ, ಹಾಗೆ ತಾಳ್ಮೆ ಎಂಥದ್ದಿರುತ್ತೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಷ್ಟೊಂದು ಪುಸ್ತಕಗಳನ್ನು ರಚಿಸಿರ್ತಕ್ಕಂಥ ಇವರನ್ನು ನಾವು ಏನಂತ ಹೇಳ್ಬೋದು, ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಇವರು ಬರೆದಿರ್ತಕ್ಕಂಥ ಪುಸ್ತಕದ ಒಂದು ಕ್ಷೇತ್ರನೇ ಇಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಏನು ಮಾಡಿದ್ದಾರೆ, ಬೇಗೋ ರಮೇಶ್ ಅವರು ಹಲವಾರು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಅವರ ಒಂದು ಪರಿಚಯನ ನೋಡಿ ಇಲ್ಲಿ. ಬೇಗೋ ರಮೇಶ್ ಅವರು ಏನು ಮಾಡ್ತಾರೆ, ಆಗಸ್ಟ್ 22, 1945 ಮೈಸೂರು ಜಿಲ್ಲೆಯ KRS ಕೃಷ್ಣರಾಜಸಾಗರ ತಾಲೂಕಿನ ದೊಡ್ಡ ಹನಸೋಗೆಯಲ್ಲಿ ಅವರು ಜನಿಸ್ತಾರೆ. ಹಾಗೆ ಇವರ ತಂದೆಯ ಹೆಸರು BS ಗೋವಿಂದರಾಜು ಮತ್ತು ತಾಯಿ ರಾಧಮ್ಮ. ಇವರು ಹಲವಾರು ಕೃತಿಗಳನ್ನು, ಪುಸ್ತಕಗಳನ್ನು ರಚಿಸಿದ್ದಾರೆ ಅಂತ ಹೇಳಿ ನಾನು ಹೇಳಿದೆ ಅಲ್ವಾ. ಇವರು ರಚಿಸಿರ್ತಕ್ಕಂಥ ಕೃತಿಗಳು ಯಾವ್ಯಾವಂದರೆ ನೋಡಿ, ಪ್ರಮುಖವಾದವು, ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕೃತಿಗಳು, ವಿಶ್ವವಿಖ್ಯಾತ ಮಹಿಳೆಯರು, ಆಮೇಲೆ ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳು ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು, ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಇವರಿಗೆ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ಕೂಡ ದೊರೆತಿವೆ. ಅವರು ಯಾವ್ಯಾವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನ ನೋಡಿ. ಈ ಲೀಸ್ಟ್ ನೋಡಿದ್ರೆ ಇಷ್ಟೊಂದು ಪ್ರಶಸ್ತಿಗಳಿದೆ, ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವರು ವಚನದಲ್ಲಿ ಅವರಿಗೆ ಎಷ್ಟೊಂದು ಆಸಕ್ತಿ ಇತ್ತು ಅನ್ನೋದನ್ನು ಈ ಒಂದು ಸಾಹಿತ್ಯ ಅಂದರೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಮೂಲಕ ನಮಗೆ ಗೊತ್ತಾಗುತ್ತೆ. ಇವರು ಏನು ಮಾಡ್ತಾರೆ ಅಂದರೆ, ಶಾಂತಿಪ್ರಿಯ ಎನ್ನುವ ಅಂಕಿತದಲ್ಲಿ 600 ವಚನ ಸಂಕಲನ ಎನ್ನುವ ವಚನ ಸಾಗರ ಕೃತಿನ ರಚನೆ ಮಾಡ್ತಾರೆ. ಅದಕ್ಕೆ ಇವರಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ನಂತರ ಸರ್ MV ನವರತ್ನ ಪ್ರಶಸ್ತಿ ಅವರಿಗೆ ಲಭಿಸುತ್ತೆ. ಹಾಗೆ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ, ಜೊತೆಗೆ ಸುವರ್ಣ ಸ್ವತಂತ್ರೋತ್ಸವ ಪ್ರಶಸ್ತಿ, ಸಪ್ನ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪುರಸ್ಕಾರ, ಹಾಗೆ ಗೋರೂರು ಸಾಹಿತ್ಯ ಪ್ರಶಸ್ತಿ, ಕುವೆಂಪು ಕವಿರತ್ನ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ, ಹಾಗೆ ಜಯಪ್ರಕಾಶ ನಾರಾಯಣ ಗೌರವ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಜೊತೆಗೆ ಇವರು 77ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಇದಿಷ್ಟು ಲೇಖಕರ ಒಂದು ಪರಿಚಯ. ಈ ಪ್ರಸ್ತುತ ಪಠ್ಯಭಾಗವನ್ನು ಅಂದರೆ ದೊಡ್ಡವರ ದಾರಿ ಅಂತಕ್ಕಂಥ ಒಂದು ಪಠ್ಯಭಾಗವನ್ನು
ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಗೊತ್ತಾಯ್ತಲ್ವಾ? ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಈ ಒಂದು ಗದ್ಯದಲ್ಲಿ ದೊಡ್ಡವರ ದಾರಿಯಲ್ಲಿ ಅಂತ ಗುರುತಿಸಿರ್ತಕ್ಕಂಥ ಇಬ್ಬರು ಮಹಾನ್ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಅವರು ಯಾರ್ಯಾರು ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮತ್ತು ಜಾಕಿರ್ ಹುಸೇನ್ ಅವರು. ಇವರ ಒಂದು ಬಾಳಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಮ್ಮ ಒಂದು ಜೀವನಕ್ಕೆ ಹೇಗೆ ಮಾದರಿಯಾಗಬಲ್ಲವು, ಅವು ನಮಗೆ ಹೇಗೆ ಒಂದು ಜೀವನದ ಮೌಲ್ಯವನ್ನು ತಿಳಿಸ್ಕೊಡ್ತವೆ ಅನ್ನೋದನ್ನು ಈ ಗದ್ಯದಲ್ಲಿ ನಾವು ನೋಡ್ತಾ ಹೋಗೋಣ. ಸರಿನಾ? ಓಕೆ, ಬನ್ನಿ. ಗದ್ಯ ಒಂದು, ದೊಡ್ಡವರ ದಾರಿ. ಲೇಖಕರು ಬೇಗೋ ರಮೇಶ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಲ್ಲಿ ನಾವು ಮೊದಲನೇದಾಗಿ ದೊಡ್ಡವರ ದಾರಿಯಲ್ಲಿ ಬರ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂದರೆ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಅವ್ರ ಕುರಿತಾಗಿ ನಾವು ಇವಾಗ ನೋಡ್ತಾ ಹೋಗೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವವನ್ನು ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ನೋಡಿ, ಈ ನಾಲ್ಕು ಸಾಲಿನಲ್ಲಿ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇದೆ. ನಿಮಗೆಲ್ಲ ಗೊತ್ತಲ್ವಾ, ಭಾರತದ ಪ್ರಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇವರು ರಾಷ್ಟ್ರಪತಿ ಅಂದರೆ ರಾಷ್ಟ್ರದ ಅಧ್ಯಕ್ಷರು, ಭಾರತ ರಾಷ್ಟ್ರದ ಪ್ರಥಮ ಪ್ರಜೆ. ಸರಿನಾ? ಇವರು ಎಂಥವರು ಅಂತಂದರೆ ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ರು, ಅಂದರೆ ರಾಷ್ಟ್ರಪತಿ ಹುದ್ದೆಗೆ ಏರಿದ್ರೂ ಕೂಡ ಅವರಲ್ಲಿ ಏನಿತ್ತು ಅಂತಂದರೆ ಎಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಅವರ ಜೀವನ ತುಂಬ ಸರಳತೆಯಿಂದ ಕೂಡಿತ್ತು. ಯಾವ ರೀತಿ ಅಂದರೆ ಜನಕ ಮಹಾರಾಜನಂತೆ. ಜನಕ ಮಹಾರಾಜ ಯಾರಂತ ನಿಮಗೆ ಗೊತ್ತಲ್ವಾ? ಸೀತೆಯ ತಂದೆ, ಮಿಥಿಲೆಯ ರಾಜ ಜನಕ ಮಹಾರಾಜ. ಯಾವ ಥರ ಜೀವನ ಮಾಡ್ತಾ ಇದ್ರೋ ಆ ರೀತಿಯಾಗಿ ಇವರು ಒಂದು ರಾಷ್ಟ್ರಪತಿ ಸ್ಥಾನಕ್ಕೇರಿ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವರು ತುಂಬ ಸರಳವಾದ ಒಂದು ಜೀವನನ ನಡೆಸ್ತಾ ಇದ್ರು. ಅವರ ಒಂದು ಜೀವನ ಯಾರಿಗೆ ಹೋಲಿಕೆ ಮಾಡಲಾಗಿದೆ? ಇಲ್ಲಿ ಜನಕ ಮಹಾರಾಜನಿಗೆ ಹೋಲಿಕೆ ಮಾಡಲಾಗಿದೆ. ಋಷಿಯ ಥರ ಒಂದು ಜೀವನನ ಅವರು ನಡೆಸ್ತಾ ಇದ್ರು. ಬಾಳಿನಲ್ಲಿ ಆಡಂಬರ ಇರಲಿಲ್ಲ, ಹೆಚ್ಚಿನ ಒಂದು ಒಡಂಬಡಿಕೆ ಇರಲಿಲ್ಲ ಅವರಿಗೆ. ಅವರು ಸರಳವಾದ ಒಂದು ಜೀವನನ ನಡೆಸ್ತಾ ಇದ್ರು. ಸರಿನಾ? ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಕೋಪನ ಏನು ಮಾಡ್ತಾ ಇದ್ರು ಇವರು ಅಂತಂದರೆ ಅಡಗಿಸ್ಕೊಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೂಡ ಕೋಪನ ತೋರಿಸ್ಕೊಳ್ತಾ ಇರಲಿಲ್ಲ. ನಮ್ಮ ಕೋಪ ನಮ್ಮನ್ನೇ ತಿನ್ನುತ್ತೆ ಅಂತಾರಲ್ವಾ, ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಾವು ಕೋಪ ಮಾಡಿಕೊಂಡ್ರೆ ಅದು ನಮಗೇ ನಷ್ಟ, ಬೇರೆ ಒಬ್ಬರಿಗೆ ಯಾವ ತೊಂದರೆಯೂ ಆಗಲ್ಲ. ಹಾಗಾಗಿ ಕೋಪದಿಂದ ಏನೂ ಪ್ರಯೋಜನ ಇಲ್ಲ ಅಂತೇಳ್ಬಿಟ್ಟು ರಾಜೇಂದ್ರ ಪ್ರಸಾದ್ ಅವರು ಮನಗಂಡಿದ್ರು. ಹಾಗಾಗಿ ಅದನ್ನು ಅವ್ರು ಏನು ಮಾಡ್ತಾಯಿದ್ರು, ಅಡಗಿಸಿಟ್ಕೊಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ತಮ್ಮ ಕೋಪನ ತೋರಿಸ್ಕೊಳ್ತಾ ಇರಲಿಲ್ಲ. ಬಾಳಿನಲ್ಲಿ ಶಿಸ್ತು, ಸಂಯಮ ಮತ್ತು ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ಅವರು ನೀಡ್ತಾ ಇದ್ರು. ಬಾಳಿನಲ್ಲಿ ಮುಖ್ಯವಾಗಿ ಬೇಕಾದದ್ದು ಏನು ಹೇಳಿ, ನಮ್ಮ ಬಾಳು ಹಸನಾಗಬೇಕು, ನಮ್ಮ ಬಾಳು ಸರಿಯಾದ ಮಾರ್ಗದಲ್ಲಿ ಸಾಗಬೇಕು ಅಂತಂದರೆ ನಾವು ಯಾವಾಗಲೂ ಶಿಸ್ತಿನಿಂದ ಇರಬೇಕು, ಸಂಯಮ ತಾಳ್ಮೆ ನಮ್ಮ ಹತ್ರ ಇರಬೇಕು, ಜೊತೆಗೆ ಸಮಯ ಪಾಲನೆ ಮಾಡಬೇಕು. ಪ್ರತಿನಿತ್ಯ ಕೂಡ ನಮ್ಮ ಕಾರ್ಯಚಟುವಟಿಕೆಗಳು ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಅನುಗುಣವಾಗಿ ಶಿಸ್ತಿನಿಂದ ನಡೆದ್ರೆ ಅದು ಏನಾಗುತ್ತೆ, ನಮ್ಮ ಒಂದು ಯಶಸ್ಸಿಗೆ ದಾರಿಯಾಗುತ್ತೆ. ಅದನ್ನು ಕಂಡುಕೊಂಡಿರೋರು ರಾಜೇಂದ್ರ ಪ್ರಸಾದ್ ಅವರು. ಅವರು ಬಾಳಿನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾ ಇದ್ದದ್ದು ಯಾವುದಕ್ಕೆ ಅಂತಂದರೆ ಶಿಸ್ತು, ಸಂಯಮ ಮತ್ತು ಸಮಯ ಪಾಲನೆಗೆ. ಬಾಳಿನಲ್ಲಿ ಶಿಸ್ತು, ತಾಳ್ಮೆ ಮತ್ತು ಸಮಯನ ಸರಿಯಾಗಿ ಪಾಲನೆ ಮಾಡ್ತಕ್ಕಂಥ ಒಂದು ಶಕ್ತಿ ಯಾರಿಗಿತ್ತು ಅಂದರೆ ರಾಜೇಂದ್ರ ಪ್ರಸಾದ್ ಅವರಿಗೆ ಇತ್ತು. ಇವರು ಜನರ ಸೇವಕ ಅಂತೇಳ್ಬಿಟ್ಟು ಹೇಳ್ಕೊಳ್ತಾ ಇದ್ರು. ನಾನು ರಾಷ್ಟ್ರ ಅಧ್ಯಕ್ಷ, ಪ್ರಥಮ ಪ್ರಜೆ ಅಂತ ಒಂದು ಅಹಂಕಾರ ಇರಲಿಲ್ಲ ಅವರು. ಏನಂತ ಹೇಳ್ಕೊಳ್ತಾ ಇದ್ರು, ನಾನು ಜನರ ಸೇವಕ, ಜನರ ಒಂದು ಕೆಲಸನ ಮಾಡ್ತಕ್ಕಂಥವನು, ಜನರ ಸೇವೆ ಮಾಡುವವನು ಅಂತ ಹೇಳ್ಕೊಳ್ತಾ ಇದ್ರು. ಇದರಲ್ಲಿ ಗೊತ್ತಾಗುತ್ತೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು. ಮುಂದೆ ನೋಡಿ, ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಒಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ಒಂದು ಬಾರಿ ಏನಾಗುತ್ತೆಪ್ಪ ಅಂದರೆ ಕಚೇರಿಯ ಕೆಲಸ ಮುಗಿಸ್ಕೊಂಡು ರಾಜೇಂದ್ರ ಪ್ರಸಾದ್ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಏನಾಗಿರುತ್ತೆ, ಒಂದು ಪುಸ್ತಕದ ಹಾಳೆಗಳು ಹರಿದು ಚೆಲ್ಲಾಪಿಲ್ಲಿಯಾಗಿ ಕೋಣೆಯ ತುಂಬ ಬಿದ್ದಿರ್ತವೆ. ಚೆಲ್ಲಾಪಿಲ್ಲಿ ಅಂದರೆ ಹರಡೋದು, ಮನೆ ತುಂಬ ಬಿದ್ದಿರೋದು.
ಇದು ಮಕ್ಕಳ ಕೆಲಸ ಅಂತೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಅವರಿಗೆ ಹೆಚ್ಚಿನ ಸಮಯ ಬೇಕಾಗಲ್ಲ. ಯಾಕೆ ಅಂತಂದರೆ ಮಕ್ಕಳು ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಹೀಗೆ ಮಾಡಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು, ಪುಸ್ತಕನ ಈ ಥರ ಅರಿಬಾರ್ದು ಅಂತಕ್ಕಂಥ ಒಂದು ತಪ್ಪು ಅವರಿಗೆ ಅರಿವಾಗಬೇಕು, ಅದನ್ನು ನಾನು ಮನವರಿಕೆ ಮಾಡಿಸ್ಬೇಕು. ಆದರೆ ನೀವು ತಪ್ಪು ಮಾಡಿದ್ದೀರಿ ಅಂತೇಳ್ಬಿಟ್ಟು ಮಕ್ಕಳನ್ನ ಗುರುತಿಸಬಾರ್ದು, ಅವರಿಗೆ ಸಮಾಧಾನದಿಂದ ತಿಳುವಳಿಕೆ ಹೇಳಿ ಅವ್ರನ್ನ ಒಂದು ಸರಿದಾದ ದಾರಿಗೆ ತರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಪ್ರಸಾದರು, ಒಂದು ಉಪಾಯನ ಹೊರಡ್ತಾರೆ. ಏನು ಉಪಾಯ ಮಾಡ್ತಾರೆ ಅಂದರೆ ನೋಡಿಲ್ಲಿ, ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ, ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಅರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ನೋಡಿ ಇಲ್ಲಿ ಎಷ್ಟು ಒಂದು ತಿಳುವಳಿಕೆಯಿಂದ, ಎಷ್ಟು ಒಂದು ತಾಳ್ಮೆಯಿಂದ ಮಕ್ಕಳಿಗೆ ಒಂದು ಕೆಲಸ, ಒಂದು ಚಟುವಟಿಕೆ ನೀಡುವುದರ ಮುಖಾಂತರ ಅವರಿಗೆ ಒಂದು ಇನ್ನೊಂದ್ರ ಮೇಲೆ ಆಸೆ ಹೆಚ್ಚು ಮಾಡಿ ಏನು ಮಾಡ್ತಾರೆ, ಅವರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ಒಂದು ಕೆಲಸನ ಇಲ್ಲಿ ಮಾಡ್ತಾ ಇದ್ದಾರೆ. ನಂತರ ಏನು ಮಾಡ್ತಾರೆ, ಪ್ರಸಾದರು ಮುಖ ಕೈಕಾಲು ತೊಳೆದುಕೊಂಡು ಬರ್ತಾರೆ. ಬಂದು ಆ ಕೋಣೆಯಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಹಾಳೆಗಳನ್ನು ಪುಟಗಳನ್ನು ಆರಿಸ್ಬಿಟ್ಟು ಒಂದು ಮೇಜಿನ ಮೇಲೆ ಒಯ್ದು ಇಡ್ತಾರೆ. ಮೇಜು ಅಂತಂದರೆ ಟೇಬಲ್. ಆ ಟೇಬಲ್ ಮೇಲೆ ಇಟ್ಬಿಟ್ಟು ಏನು ಮಾಡ್ತಾರೆ, ನಂತರ ಮಕ್ಕಳನ್ನೆಲ್ಲ ತಮ್ಮ ಹತ್ತಿರಕ್ಕೆ ಕರೀತಾರೆ. ಆಗ ಮಕ್ಕಳು ಪ್ರೀತಿಯಿಂದ ತಾತ ಕರೆದಿದ್ದಾನೆ ಅಂತೇಳ್ಬಿಟ್ಟು ಓಡೋಡಿ ಬರ್ತಾರೆ. ಓಡೋಡಿ ಬಂದಿದ ತಕ್ಷಣ ಮೇಜಿನ ಮೇಲಿರ್ತಕ್ಕಂಥ ಪುಟಗಳನ್ನು, ಹಾಳೆಗಳನ್ನು, ಪುಸ್ತಕದ ಹಾಳೆಗಳನ್ನು ತೋರಿಸ್ಬಿಟ್ಟು ಹೇಳ್ತಾರೆ, ಈ ಪುಸ್ತಕದ ಹಾಳೆಗಳನ್ನು ಯಾರ್ಯಾರು ಎಷ್ಟೆಷ್ಟು ಪುಟಗಳನ್ನು ಅರ್ದಿದ್ದೀರೋ ಅವುಗಳನ್ನು ನೀವು ಜೋಡಿಸಿ, ನೀವು ಎಷ್ಟು ಪುಟ ಅರ್ದಿದ್ದೀರೋ ಅದಕ್ಕೆ ಅನುಗುಣವಾಗಿ ನಾನು ನಿಮಗೆ ದುಡ್ಡು ಕೊಡ್ತೀನಿ, ಆಗ್ಬೋದಾ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕೇಳ್ತಾರೆ. ನಂತರ ನೋಡಿ, ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ನೀವು ಎಷ್ಟೆಷ್ಟು ಪುಟಗಳನ್ನು ಅರಿದಿದ್ದೀರೋ ಅದಕ್ಕೆ ಅನುಗುಣವಾಗಿ ನಾನು ದುಡ್ಡು ಕೊಡ್ತೀನಿ, ಆಗ್ಬೋದಾ ಅಂತ ಹೇಳ್ಬಿಟ್ಟು ರಾಜೇಂದ್ರ ಪ್ರಸಾದ್ ಅವರು ಕೇಳಿದಾಗ ಮಕ್ಕಳು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೇ ಒಬ್ಬೊಬ್ಬರು ಏನು ಮಾಡ್ತಾರೆ, ಓ ಹಣ ಸಿಗುತ್ತಲ್ಲ, ನಮಗೆ ಕಾಸು ಸಿಗುತ್ತಲ್ಲ ಅಂತಕ್ಕಂಥ ಒಂದು ಸಂತೋಷದಿಂದ ಅವರು ಅರಿದಿರ್ತಕ್ಕಂಥ ಎಲ್ಲ ಪುಟಗಳನ್ನು ಏನು ಮಾಡ್ತಾರೆ, ಸಂಖ್ಯೆಗೆ ಅನುಗುಣವಾಗಿ ನಾನು ಇಷ್ಟ ಅರ್ದೆ, ನಾನು ಇಷ್ಟ ಅರ್ದೆ ಅಂತೇಳ್ಬಿಟ್ಟು ತಿಳಿಸ್ತಾರೆ. ಒಬ್ಬನು ಎರಡು ಅರ್ದೆ, ನಾನು ಮೂರು ಅರ್ದೆ, ಒಬ್ಬನು ಐದು ಅರ್ದೆ, ಒಂದು ಹತ್ತು ಅರ್ದೆ ಅಂತೇಳ್ಬಿಟ್ಟು ಈ ಥರ ತಿಳಿಸ್ತಾ ಹೋಗ್ತಾರೆ. ಅವರು ಎಷ್ಟೆಷ್ಟು ಪುಟಗಳನ್ನು ಅರ್ದಿದ್ರೋ ಅದಕ್ಕೆ ಅನುಗುಣವಾಗಿ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ, ಅವರಿಗೆ ಕಾಸನ್ನು ಕೊಡ್ತಾರೆ. ಕಾಸು ಕೊಟ್ಟಿದ ತಕ್ಷಣ ಅವರಿಗೆ ತುಂಬ, ಎಲ್ಲ ಹುಡುಗರಿಗೆ ಏನಾಗುತ್ತೆ, ತುಂಬ ಖುಷಿಯಾಗುತ್ತೆ. ನನಗೆ ಹಣ ಸಿಕ್ತು, ನಾನು ಚಾಕ್ಲೇಟ್ ತಿನ್ಬೋದು, ಪೇಪರ್ಮೆಂಟ್ ತಿನ್ಬೋದು, ಹೀಗೆ ಎಲ್ಲ ಆಸೆ ಮಕ್ಕಳಲ್ಲಿರುತ್ತೆ. ಖುಷಿಯಾದಾಗ ಅದ ನಂತರ ಏನು ಮಾಡ್ತಾರೆ ಪ್ರಸಾದರು, ನೋಡಿ ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಪುಸ್ತಕಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಇರಲ್ಲ, ಅದನ್ನು ತಿಳಿಸಿ ಹೇಳಿದಾಗ ಅದನ್ನು ಅವರು ಸರಿಯಾಗಿ ಕಲ್ತ್ಕೋತಾರೆ ಅಲ್ವಾ. ಆಗ ಹೇಳ್ತಾರೆ ಅವರು ಪ್ರೀತಿಯಿಂದ, ಪುಸ್ತಕಗಳು ಜ್ಞಾನ, ಒಂದು ವಿದ್ಯೆಯ ಒಂದು ಪ್ರತೀಕ ಪುಸ್ತಕಗಳು. ಅವುಗಳು ನಮಗೆ ಜ್ಞಾನವನ್ನು ಒದಗಿಸ್ಕೊಡ್ತವೆ. ಈ ಪುಸ್ತಕಗಳನ್ನು ಅರಿಯುವುದು ಒಳ್ಳೆಯ ಅಭ್ಯಾಸವಲ್ಲ, ಇನ್ನು ಮುಂದೆ ನೀವೇನು ಮಾಡಬಾರ್ದು, ಯಾವುದೇ ಪುಸ್ತಕಗಳನ್ನು ಅರಿಬಾರ್ದು, ಅವುಗಳನ್ನು ಓದೋದಕ್ಕೆ ಪ್ರಯತ್ನ ಪಡಬೇಕು ಅಂತೇಳ್ಬಿಟ್ಟು ತಿಳುವಳಿಕೆಯ ಮಾತುಗಳನ್ನು ಹೇಳಿ ಅವರನ್ನು ಅವರಿಗೆ ತಿಳಿಯುವಂತೆ ಈ ರೀತಿಯಾಗಿ ಹೇಳ್ತಾರೆ. ನಂತರ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರರಿಗೆ, ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಅಷ್ಟು ಒಂದು ಪ್ರೀತಿಯಿಂದ, ಅವರು ತಾಳ್ಮೆಯಿಂದ, ಒಂದು ಸಂಯಮನ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ತಿಳುವಳಿಕೆ ಹೇಳಿದ್ರಿಂದ ಮಕ್ಕಳಿಗೆ ಏನಾಯಿತು, ಬೇಗ ಅರ್ಥ ಆಯಿತು. ಮಕ್ಕಳಿಗೆ ಏನಾಯಿತು, ಅವರ ತಪ್ಪಿನ ಒಂದು ಅರಿವಾಯಿತು. ಅವರು ಹೇಳ್ತಾರೆ ರಾಜೇಂದ್ರ ಪ್ರಸಾದ್ ಅವರಿಗೆ, ತಾತ ಇನ್ನು ಮುಂದೆ ನಾವು ಯಾವುದೇ ಪುಸ್ತಕದ ಹಾಳೆಗಳನ್ನು ಅರಿಯೋದಿಲ್ಲ ಅಂತೇಳ್ಬಿಟ್ಟು ಪ್ರಮಾಣ ಮಾಡಿ ಹೇಳ್ತಾರೆ. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದ ನಂತರ ಏನಾಗುತ್ತೆ, ಪ್ರಸಾದರಿಗೆ ಸಮಾಧಾನ ಆಗುತ್ತೆ. ಇನ್ನು ಮುಂದೆ ಮಕ್ಕಳು ಈ ಥರ ತಪ್ಪು ಮಾಡಲ್ಲ, ಒಳ್ಳೆಯದಾಯ್ತು ಅಂತಕ್ಕಂಥ ಒಂದು ಸಮಾಧಾನದಲ್ಲಿ ಅವರು ಇರ್ತಾರೆ. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಕೂಡ ಮೂಡಲಿಲ್ಲ. ಯಾಕೆ ಅಂತಂದರೆ, ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದೀವಿ, ನಮಗೆ ಗೊತ್ತಾಗಿಲ್ಲ, ಈ ರೀತಿ ಮಾಡಬಾರ್ದು ಅಂತಕ್ಕಂಥ ಒಂದು ತಿಳುವಳಿಕೆ ಅವರಲ್ಲಿ ಬಂತು ಅಷ್ಟೇ. ನಾವು ಅಪರಾಧ ಮಾಡಿದ್ದೀವಿ, ಏನೋ ಒಂದು ತಪ್ಪು ಮಾಡಿದ್ದೀವಿ ಅಂತಕ್ಕಂಥ ಮನೋಭಾವನೆ ಯಾವುದು ಬರಲ್ಲ. ಪ್ರೀತಿಯಿಂದ ಅವರು
ತಾತನ ಜೊತೆಗೆ ಬೆರೆತು, ಅಂದರೆ ಪ್ರಸಾದ್ ಅವರ ಜೊತೆಗೆ ಬೆರೆತು ಆ ಒಂದು ತಪ್ಪಿನ ಅರಿವನ್ನು ಯಾವ ರೀತಿ ಕಂಡುಕೊಂಡ್ರು ಅನ್ನೋದು ಅಷ್ಟೇ ಗೊತ್ತಾಗುತ್ತೆ, ಹೊರತಾಗಿ ಅವರು ಅಪರಾಧ ಮಾಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ ಕೋಪ, ಅಸಹನೆ ಮತ್ತು ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ತುಂಬ ದೂರ ಇರ್ತವೆ. ಒಬ್ಬ ಮನುಷ್ಯ ಪ್ರಗತಿ ಹೊಂದಬೇಕು ಅಂತಂದರೆ, ಯಶಸ್ವಿಯಾಗಬೇಕು ಅಂತಂದರೆ ಕೋಪ, ಅಸಹನೆ ಮತ್ತು ತಾಳ್ಮೆಗೆಡುವುದನ್ನು ಬಿಡಬೇಕು. ಅವರ ಒಂದು ಪ್ರಗತಿಯ ಗುಟ್ಟೆ ಇದು. ಕೋಪ, ಅಸಹನೆ ಮತ್ತು ತಾಳ್ಮೆಯನ್ನು ಬಿಟ್ಟರೆ ಏನಾಗುತ್ತೆ, ನಾವು ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇವರು ತೋರಿಸ್ಕೊಡ್ತಾ ಹೋಗ್ತಾರೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡಿ, ಡಾಕ್ಟರ್ ಜಾಕಿರ್ ಹುಸೇನ್ ಇನ್ನೊಬ್ಬ ದಾರ್ಶನಿಕ, ಇನ್ನೊಬ್ಬ ಹಿರಿಯ ವ್ಯಕ್ತಿ, ಅವರ ಬಾಳಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾವ ರೀತಿಯಾಗಿದೆ ಅನ್ನೋದನ್ನ. ಡಾಕ್ಟರ್ ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಕುರಿತಾಗಿ ಹಲವಾರು ಸುಧಾರಣೆಗಳನ್ನು ತಂದಿದ್ದಾರೆ ಮತ್ತು ಅಭಿವೃದ್ಧಿಯನ್ನು ಕುರಿತು ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಇವರು ಏನು ಮಾಡಿದ್ದಾರೆ, ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಇವರು ನಮ್ಮ ದೇಶಕ್ಕೆ 1947 ನಮ್ಮ ದೇಶಕ್ಕೆ ಸ್ವತಂತ್ರ ಬಂತಲ್ವಾ, ಸ್ವತಂತ್ರ ಬಂದ ನಂತರ ಇವರು ಬಿಹಾರದ ರಾಜ್ಯಪಾಲರಾಗಿ ತಮ್ಮ ಸೇವೆಯನ್ನು ಮಾಡ್ತಾರೆ. ಅದಾದ ನಂತರ ಭಾರತದ ಉಪರಾಷ್ಟ್ರಪತಿಗಳಾಗಿ ಹಾಗೂ ರಾಷ್ಟ್ರಪತಿಗಳಾಗಿ ತಾವು ಕಾರ್ಯನ ಮಾಡ್ತಾರೆ. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಇವರು ಆಗಿದ್ದರು. ಕೆಲವು ಕಾಲ ಅವರು ಏನು ಮಾಡ್ತಾರೆ, ಅಲಿಗಢ ಅಂತಕ್ಕಂಥ ಒಂದು ಮುಸ್ಲಿಂ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಅವರು ಸೇವೆನ ಮಾಡ್ತಾರೆ. ಕುಲಪತಿಗಳು ಅಂದರೆ ಇಲ್ಲಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಇವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ರು. ಆ ಒಂದು ಶಿಕ್ಷಣದ ಕುರಿತಾಗಿ ಅವರು ತಮ್ಮನ್ನು ಜಾಸ್ತಿ ತೊಡಗಿಸ್ಕೊಳ್ತಾ ಇದ್ರು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ದೆಹಲಿಯಲ್ಲಿರ್ತಕ್ಕಂಥ ಜಾಮಿಯಾ ಮಿಲಿಯಾ ಎನ್ನುವ ಒಂದು ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ, ಅಂದರೆ ಹೆಚ್ಚಿನ ಒಂದು ಶಿಕ್ಷಣಕ್ಕೆ ಹೆಸರಾದ ಒಂದು ಸಂಸ್ಥೆ. ಅದರ ಸ್ಥಾಪಕರೇ ಡಾಕ್ಟರ್ ಜಾಕಿರ್ ಹುಸೇನರು. ಈ ಜಾಮಿಯಾ ಮಿಲಿಯಾ ಅಂತಕ್ಕಂಥ ವಿಶ್ವವಿದ್ಯಾನಿಲಯದ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಅವರು ಜಾಕಿರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಅವರು ಈ ಜಾಮಿಯಾ ಮಿಲಿಯಾ ಅಂತಕ್ಕಂಥ ವಿಶ್ವವಿದ್ಯಾನಿಲಯನ ಸ್ಥಾಪನೆ ಮಾಡಿ ತಮ್ಮ ಜೀವನದ ಬಹುಭಾಗ ಸಮಯನ ಆ ವಿಶ್ವವಿದ್ಯಾನಿಲಯದಲ್ಲಿ ಅವರು ಕಳೀತಾರೆ. ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ರೋಚಕವಾದ ಘಟನೆ ಈ ಒಂದು ಗದ್ಯದಲ್ಲಿ ನಿಮಗೆ ನೀಡಲಾಗಿದೆ. ಈ ಒಂದು ಘಟನೆ ನಮಗೆ ಯಾವ ರೀತಿಯಾಗಿ ಮಾದರಿ ಆಗಬಲ್ಲದು ಅನ್ನೋದನ್ನು ನೀವಿಲ್ಲಿ ನೋಡಿ. ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಹೇಗೆ ರಾಜೇಂದ್ರ ಪ್ರಸಾದ್ ಅವರು ಶಿಸ್ತು, ಸಂಯಮ ಮತ್ತು ಸಮಯ ಪಾಲನೆಗೆ ಹೆಚ್ಚಿನ ಮಹತ್ವ ನೀಡ್ತಾ ಇದ್ರೋ, ಅದೇ ರೀತಿ ಜಾಕಿರ್ ಹುಸೇನ್ ಅವರು ಕೂಡ ಶಿಸ್ತಿನಿಂದಿರಬೇಕು ಮತ್ತು ಶುಚಿಯಾಗಿರಬೇಕು. ಯಾವಾಗಲೂ ಶಿಸ್ತನ್ನು ಪಾಲಿಸ್ಕೊಂಡು ಹೋಗಬೇಕು, ಸ್ವಚ್ಛವಾಗಿ ನಾವು ಇರಬೇಕು ಅನ್ನೋದು ಇರಬೇಕು. ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ನೀಡ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಇವರು ಏನು ಮಾಡ್ತಾಯಿದ್ರು ಅಂತಂದರೆ, ಜಾಕಿರ್ ಹುಸೇನ್ ಅವರು ತಮ್ಮ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಚಿಯಾಗಿ ಯೂನಿಫಾರ್ಮ್ನ ಹಾಕ್ಕೊಂಡು ಬರಬೇಕು, ಹಾಗೆ ನಿಮ್ಮ ಬೂಟನ್ನ ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಅಂತೆ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದ್ದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಅವರು ಅಷ್ಟು ಹೇಳಿದ್ರು ಕೂಡ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ಅವ್ರು ಹೇಳಿದ್ದನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇರಲಿಲ್ಲ. ಹೇಗೆಗೋ ಬರ್ತಾಯಿದ್ರು, ಯಾವುದ್ಯಾವುದೋ ಬಟ್ಟೆ ಹಾಕ್ಕೊಂಡು ಬರೋದು, ಶೂಸ್ನ ಫುಲ್ ಮಣ್ಣೆಲ್ಲ ಹತ್ಕೊಂಡಿರುತ್ತೆ, ಡಸ್ಟೆಲ್ಲ ಹತ್ಕೊಂಡಿರುತ್ತೆ, ಹಾಗೆಲ್ಲ ಬರೋದು ಮಾಡ್ತಾಯಿದ್ರು. ಇದನ್ನು ನೋಡಿ ಏನಾಗುತ್ತೆ ಜಾಕಿರ್ ಹುಸೇನ್ ಅವರಿಗೆ, ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ಈ ರೀತಿಯಾಗಿ ಮಕ್ಕಳು ಬಂದರೆ ಶಿಸ್ತು ಹಾಳಾಗುತ್ತೆ ಅಂತೇಳ್ಬಿಟ್ಟು ಅವರಿಗೆ ಒಂದು ಅಭಿಪ್ರಾಯ ಬರುತ್ತೆ. ಹೇಗಾದರೂ ಮಾಡಿ ಅದನ್ನು ಹೋಗ್ಲಾಡಿಸ್ಬೇಕು, ನಮ್ಮ ಕಾಲೇಜಿನಲ್ಲಿ ಶಿಸ್ತನ್ನು ತರಬೇಕು ಮತ್ತು ಶುಚಿತ್ವನ ಕಾಪಾಡ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿನ ಕಂಡುಕೊಳ್ತಾರೆ. ಅವರು ಎಂಥ ದಾರಿನ ಕಂಡುಕೊಳ್ತಾರೆ ಅನ್ನೋದನ್ನು ನೋಡಿ. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ನೋಡಿ ಏನಾಗುತ್ತೆ ಅಂದರೆ, ಇಲ್ಲಿ ಒಂದಿನ
ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಕುಳಿತಿದ್ದು ವಿದ್ಯಾರ್ಥಿಗಳಿಗೆ ಗೊತ್ತಾಯಿತು. ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಜಾಮಿಯಾ ಮಿಲಿಯಾ ಅಂತಕ್ಕಂಥ ಒಂದು ದೊಡ್ಡ ಸಂಸ್ಥೆನ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೂಟ್ ಪಾಲಿಶ್ ಮಾಡುವವನ ವೇಷದಲ್ಲಿದ್ದಾರೆ ಅಂತಂದರೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರು ಎಷ್ಟು ಶುಚಿತ್ವಕ್ಕೆ ಬೆಲೆ ಕೊಡ್ತಾಯಿದ್ರು, ಹಾಗೆ ಶಿಸ್ತಿಗೆ ಎಷ್ಟು ಒತ್ತನ್ನು ನೀಡ್ತಾ ಇದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅವರು ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿರ್ತಾರೆ. ಅವರಿಗೆ ಒಂದು ಜಂಬ ಇರಲಿಲ್ಲ, ಒಂದು ಅಹಂಕಾರ ಇರಲಿಲ್ಲ. ನಾನು ನನ್ನ ಕೆಲಸನ ಚೆನ್ನಾಗಿ ಮಾಡಬೇಕು, ನನ್ನ ಮಕ್ಕಳಿಗೆ ಮಾದರಿಯಾಗಬೇಕು, ನನ್ನ ಮಕ್ಕಳ ಬಾಳಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಕಾಲೇಜಿನಲ್ಲಿ ಶಿಸ್ತನ್ನು ಮೂಡಿಸ್ಬೇಕನ್ನೋದಷ್ಟೇ ಅವರ ಉದ್ದೇಶ ಆಗಿತ್ತು. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಇಂತಹ ವ್ಯಕ್ತಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡ್ಕೊಂಡು ಕೂತಿದ್ದನಲ್ಲ, ನಾವು ಈ ಥರ ಮಾಡೋದು ಸರಿನಾ ಅಂತಕ್ಕಂಥ ಒಂದು ಏನಾಗುತ್ತೆ ಮಕ್ಕಳಿಗೆ ಮನಸ್ಥಿತಿ ಬರುತ್ತೆ. ಆಗ ಅವ್ರಿಗೇನೆ ಶೇಮ್ ಆಗುತ್ತೆ, ಅವ್ರಿಗೆ ಒಂದು ನಾಚಿಕೆ ಬಂದ್ಬಿಡುತ್ತೆ, ಅಯ್ಯೋ ನಾವು ನೀಟಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿದ್ದರೆ ನಮ್ಮ ಕುಲಪತಿಗಳು ಈ ಒಂದು ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ, ನಾವು ಶುಚಿಯಾಗಿದ್ದರೆ ಅವ್ರಿಗೆ ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಏನಾಯಿತು, ತಮ್ಮ ಮೇಲೆ ತಮಗೆ ಒಂಥರ ನಾಚಿಕೆ ಬಂದುಬಿಡ್ತು. ಆಗ ಒಂದಿಬ್ಬರು ಪಾಲಿಶ್ ಹಾಕಿಕೊಂಡು ಆಗಿತ್ತು. ಅಷ್ಟೊತ್ತಿಗಾಗಲೇ ಇನ್ನೂ ಗೊತ್ತಿಲ್ಲ ಇರ್ತಕ್ಕಂಥ ಒಂದಿಬ್ಬರು ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ಓ ಇಲ್ಲಿ ಯಾರೋ ಪಾಲಿಶ್ ಮಾಡೋರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವ್ರು ಕರೆದು ಪಾಲಿಶ್ ಹಾಕ್ತಾ ಇದ್ರಲ್ಲ, ಹೋಗ್ಬಿಟ್ಟು ಅವರು ಕೂಡ ಪಾಲಿಶ್ ಹಾಕ್ಕೊಂಡಾಗಿತ್ತು. ಇನ್ನು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅಯ್ಯೋ ನಾವು ಈ ಥರ ಮಾಡಿದ್ವಲ್ಲ ಅಂತಕ್ಕಂಥ ಒಂದು ನಾಚಿಕೆ, ಒಂದು ತಪ್ಪಿನ ಅರಿವಾಯಿತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಕುಲಪತಿಗಳು ಮಾಡಿರ್ತಕ್ಕಂಥ ಆ ಒಂದು ಕಾರ್ಯಕ್ಕೆ ಮಕ್ಕಳೆಲ್ಲ ನಾಚಿಕೆ ಪಟ್ಕೊಂಡು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು, ನಮ್ಮ ಬಟ್ಟೆಗಳನ್ನು ನಾವೇ ನೀಟಾಗಿ ಇಟ್ಕೋಬೇಕು, ನೀಟಾಗಿ ಹಾಕ್ಕೋಬೇಕು, ಹಾಗೆ ಶೂಗಳನ್ನೆಲ್ಲ ಪಾಲಿಶ್ ಮಾಡ್ಕೊಂಡು ಬರಬೇಕು, ನಮ್ಮ ಬಾಳಲ್ಲೂ ಕೂಡ ಏನು ಮಾಡಬೇಕು, ಶಿಸ್ತು ಮತ್ತು ಶುಚಿತ್ವನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಆ ಮಕ್ಕಳಿಗೆ ಬೆಳೆಯಿತು. ಅಂದಿನಿಂದ ಏನು ಮಾಡ್ತಾರೆ, ಎಲ್ಲ ಮಕ್ಕಳು ನೀಟಾಗಿ ಬಟ್ಟೆಗಳನ್ನು ಧರಿಸ್ಕೊಂಡ್ಬಿಟ್ಟು ಹಾಗೆ ಬೂಟುಗಳಿಗೆ ಪಾಲಿಶ್ಗಳನ್ನ ಹಾಕ್ಕೊಂಡು ಸ್ವಚ್ಛವಾಗಿ ಶಿಸ್ತಿನಿಂದ ಕಾಲೇಜಿಗೆ ಬರೋದಕ್ಕೆ ಶುರು ಮಾಡಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಜಾಕಿರ್ ಹುಸೇನ್ ಅವರು ನಡ್ಕೊಂಡಿರ್ತಕ್ಕಂಥ ಆ ಒಂದು ರೀತಿ ಎಲ್ಲ ವಿದ್ಯಾರ್ಥಿಗಳ ಬಾಳಿನಲ್ಲಿ ಏನನ್ನು ನೆಲೆಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂದರೆ ಶಿಸ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಇವರು ಒಂದು ಆದೇಶ ಮಾಡ್ತಾಯಿದ್ರು, ಯಾವಾಗಲೂ ಶಿಸ್ತನ್ನು ಮೂಡಿಸ್ಕೊಳ್ಳಿ. ಯಾವಾಗ ಮನುಷ್ಯ ಶಿಸ್ತಿನಿಂದ ಸಮಯ ಪಾಲನೆ ಮಾಡಿಕೊಂಡು ಶುಚಿತ್ವವಾಗಿ ಇರ್ತಾನೋ ಆಗ ಅವನಲ್ಲಿ ಹುಮ್ಮಸ್ಸು ಜಾಸ್ತಿ ಆಗುತ್ತೆ, ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ, ಹೆಚ್ಚಿನ ಪ್ರಜ್ಞೆ ಬೆಳೆಯುತ್ತೆ. ನೀವು ಯಾವಾಗಲೂ ಒಂದು ಕಾರ್ಯದಲ್ಲಿ ಯಶಸ್ವಿ ಆಗಬೇಕು ಅಂದರೆ, ಒಂದು ಸಾಧನೆ ಮಾಡಬೇಕು ಅಂತಂದರೆ, ಮೊದಲು ಶಿಸ್ತು ಅನ್ನೋದು ನಿಮ್ಮ ಹತ್ರ ಇರಬೇಕು. ಶಿಸ್ತಿನಿಂದ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಯಶಸ್ವಿ ಆಗುತ್ತೆ ಅಂತೇಳ್ಬಿಟ್ಟು ಇವರು ಒಂದು ಸಂದೇಶನ ಕೊಡ್ತಾರೆ. ಗೊತ್ತಾಯ್ತಲ್ವ ವಿದ್ಯಾರ್ಥಿಗಳೇ, ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ಹಾಗೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಕೂಡ ಎಂತಹ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಸರಳ ಜೀವನವನ್ನು ನಡೆಸಿ ಮಕ್ಕಳಿಗೆ ಒಂದು ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ ಶಿಸ್ತು, ಸಮಯ ಪಾಲನೆ ಮತ್ತು ತಾಳ್ಮೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಇವುಗಳು ನಿಮ್ಮ ಜೀವನದಲ್ಲಿದ್ದರೆ ನಿಮ್ಮ ಜೀವನ ಕೂಡ ಯಶಸ್ವಿಯಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಬಾಳಿನಲ್ಲಿ ಯಾವುದೇ ತೊಡಕು ತೊಂದರೆಗಳು ಬರೋದಿಲ್ಲ. ಕೋಪನ ಏನು ಮಾಡಬೇಕು, ಹತ್ತಿಕ್ಕಬೇಕು. ಕೆಲಸಕ್ಕೆ ಬರ್ದಿರೋ ಯಾವ ಕೆಲಸಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬಾರ್ದು. ಒಂದು ಒಳ್ಳೆಯ ಮಾರ್ಗದಲ್ಲಿ ನೀವು ಸಾಗಬೇಕು ಅಂತೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಜೀವನದ ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾರೆ. ಗೊತ್ತಾಯ್ತಲ್ವಾ ಈ ಒಂದು ಪಾಠದ ಉದ್ದೇಶನೂ ಕೂಡ ಏನಾಗಿತ್ತು, ದೊಡ್ಡವರ ದಾರಿ ಅಂದರೆ ಆ ದೊಡ್ಡ ಮಹಾನ್ ವ್ಯಕ್ತಿಗಳು ನಡೆದು ಬಂದಿರತಕ್ಕಂಥ ದಾರಿನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ಯಶಸ್ವಿಯಾಗಬೇಕು ಅನ್ನೋದೇ ಈ ಒಂದು ಗದ್ಯದ ಆಶಯ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ, ಇದಿಷ್ಟು ದೊಡ್ಡವರ ದಾರಿ ಎನ್ನುವ ಗದ್ಯದ ಕುರಿತಾದ ವಿವರಣೆ. ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಬೇಗ ಬೇಗ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದರೆ ಅವ್ರಿಗೂ ಕೂಡ ಈ ಪಾಠದ ವಿವರಣೆ ತುಂಬ ಅವಶ್ಯಕತೆ ಇರುತ್ತೆ, ಅದನ್ನು ಕೇಳಿಕೊಂಡು ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಮುಂದೆ ನಾನು ಎಲ್ಲ ತರಗತಿಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ, ಎಲ್ಲ ಒಂದು ಪಾಠಗಳದ ವಿವರಣೆನ ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಹಾಗಾಗಿ ಎಲ್ಲರೂ ಏನು ಮಾಡಿ, ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಏನು ಮಾಡಬೇಕು, ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಅದ್ರ ಜೊತೆಗೆ ಆಲ್ ಎನ್ನುವ ಒಂದು ಆಪ್ಷನ್ನು ಕೂಡ ನೀವು ಕ್ಲಿಕ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ. ಸರಿನಾ, ಒಂದು ವೇಳೆ ನಿಮಗೆ ನೋಟಿಫಿಕೇಷನ್ ಸಿಕ್ಕಿಲ್ಲ ಅಂದರೆ ಪ್ರಿಯಾಸ್ ಕನ್ನಡ ಕ್ಲಾಸಸ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ, ಅಲ್ಲೋಗ್ಬಿಟ್ಟು ನನ್ನ ಎಲ್ಲ ತರಗತಿಗಳನ್ನು ನೀವು ವೀಕ್ಷಣೆ ಮಾಡಿ.
ಗೊತ್ತಾಯ್ತಲ್ವಾ? ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಸ್ನೇಹಿತರಿಗೂ ಏನು ಮಾಡಿ, ವಿಡಿಯೋನ ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಈ ಒಂದು ಗದ್ಯದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಹಾಗೆ 1-10 ತರಗತಿವರೆಗೂ ಕುರಿತಾದ ಎಲ್ಲ ತರಗತಿಗಳನ್ನು ನಾನು ನಿನ್ನ ಮುಂದೆ ಮಾಡ್ತಾ ಹೋಗ್ತೇನೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಸರಿನಾ? ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.